ನಮ್ಮ ಹಳ್ಳಿ ಕಡೆ ಪ್ರಿಪೇರ್ ಮಾಡ್ಕೊಳ್ಳುವಂತಹ ಈ ಸಾಂಬಾರ್ ಪೌಡರ್ ಅನ್ನು ಮಸಾಲೆ ಸಾರುಗಳಿಗೆ ಬಿಟ್ಟು ಉಳಿದೆಲ್ಲ ಸಾರುಗಳಿಗೆ ನಾವು ಯೂಸ್ ಮಾಡ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬಸ್ಸಾರ್ಗಂತೂ ಸೂಪರ್ ಆಗಿರುತ್ತೆ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ಸೋಲ್ಜರ್ ವೈಫ್ ಅಮರ. ವಿಲೇಜ್ ಕುಕಿಂಗ್ ವರ್ಲ್ಡ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವಾಗ ಸಾಂಬಾರ್ ಪೌಡರನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಮೆಜರ್ಮೆಂಟ್ ಕಪ್ ತಗೊಂಡು ಅದರಲ್ಲಿ ಒಂದು ಕಪ್ಪಷ್ಟು ಜೀರಿಗೆ, ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಹೆಸರುಕಾಳು, ಸಾಸಿವೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ನಂತರ ಕಾಲು ಕಪ್ಪಷ್ಟು ಉದ್ದಿನ ಬೇಳೆ, 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, ಕಾಲು ಕಪ್ಪಷ್ಟು ಕಾಳುಮೆಣಸು, ಕಾಲು ಕಪ್ಪಷ್ಟು ಕಡಲೆಪಪ್ಪು, ನಂತರ ಕಾಲು ಕಪ್ಪಷ್ಟು ಅಕ್ಕಿ, ಅರ್ಧ ಕಪ್ಪಷ್ಟು ಒಣಕರಿಬೇವಿನ ಸೊಪ್ಪು, ನಂತರ ಅರ್ಧ ಕಪ್ಪಷ್ಟು ಕಡಲೆಕಾಳು. ಇಷ್ಟು ಸಾಂಬಾರ್ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್. MTR ಸಾಂಬಾರ್ ಪೌಡರ್ ಶೈಲಿಯಲ್ಲಿ ಸಾಂಬಾರ್ ಪೌಡರನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಆ ವಿಡಿಯೋವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ನೀವು ಚಾನಲಲ್ಲಿ ಹೋಗಿ ಕೂಡ ನೋಡಬಹುದು. ಆ ಸಾಂಬಾರ್ ಪೌಡರ್ಗೂ ಈ ಸಾಂಬಾರ್ ಪೌಡರ್ಗೂ ಏನು ವ್ಯತ್ಯಾಸ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ನಾವು ಮೊದಲಿಗೆ ಒಂದು ಕಪ್ಪಷ್ಟು ಜೀರಿಗೆಯನ್ನು ತಗೊಂಡಿದ್ದೀವಲ್ವ, ಇದನ್ನು ಒಳ್ಳೆಯ ಘಮ ಬರೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ. ನೋಡಿ, ಜೀರಿಗೆಯನ್ನು ಹುರಿದಿದ್ದಾಯಿತು. ಈಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಸೇರಿಸೋಣ. ತಗೊಂಡಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದೊಂದನ್ನಾಗೆ ಹುರಿದುಕೊಂಡು ನಾವು ಒಂದು ಪಾತ್ರೆಯಲ್ಲಿ ಸೇರಿಸಬೇಕು. ಸೊ ಕೆಲವರು ಹೇಳ್ತಿರ್ತಾರೆ, ಸಾಂಬಾರು ಪೌಡರನ್ನು ಸಾಂಬಾರಲ್ಲಿ ಹಾಕಿದರೆ ಸಾಂಬಾರು ರುಚಿಯೇ ಇರುವುದಿಲ್ಲ, ಕಹಿ ಕಹಿಯಾಗಿರುತ್ತೆ ಅಂತ ಕೆಲವರು ಹೇಳಿದರೆ, ಮತ್ತು ಕೆಲವರು ಸಾಂಬಾರು ಪೌಡರ್ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗ್ತಿಲ್ಲ, ಬೇಗ ಕೆಟ್ಟೋಗ್ತಿದೆ, ಅದರಲ್ಲಿ ಹುಳ ಎಲ್ಲ ಬೀಳ್ತಿದೆ ಅಂತ ಹೇಳ್ತಿರ್ತಾರೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ನೋಡಿ, ನಾವು ಹುರಿದುಕೊಳ್ಳುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಮೀಡಿಯಮ್ ಆಗಿ ನಾವು ಹುರಿದುಕೊಳ್ಬೇಕು, ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಹುರಿದುಕೊಳ್ಬೇಕು. ಓವರಾಗಿ ಹುರಿದ್ಬಿಟ್ರೆ ಸಾಂಬಾರ್ ಪೌಡರ್ ಕಹಿ ಬಂದುಬಿಡತ್ತೆ, ಇಲ್ಲ ಹಸಿ ಹಸಿಯಾಗಿ ಹಾಗೆ ಹಾಕಿದ್ರೂ ಸಾಂಬಾರ್ ಪೌಡರ್ ಬೇಗ ಕೆಟ್ಟೋಗುತ್ತೆ. ಸೊ ಈ ಟಿಪ್ಸನ್ನು ಫಾಲೋ ಮಾಡಿ, ತಗೊಂಡಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದೊಂದಾಗಿ ಹುರಿದುಕೊಂಡು ಈ ಥರ ಪಾತ್ರೆಯಲ್ಲಿ ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಇವು ಚೆನ್ನಾಗಿ ಬೆರೆತುಕೊಳ್ಳುತ್ತೆ. ಸೊ ಪೌಡರ್ ಮಾಡಿದ್ರೆ ಹೇಗೂ ಬೆರೆತ್ಕೊಳ್ಳುತ್ತೆ, ಆದರೆ ಈ ಥರ ನಾವು ಹುರಿದು ಅದರಲ್ಲಿ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ನಾನು ಇಲ್ಲಿ ಕಡಲೆಕಾಳು ಹಾಗೆ ಹೆಸರುಕಾಳನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಡಲೆಬೇಳೆ ಹೆಸರುಬೇಳೆಯನ್ನು ಕೂಡ ತಗೋಬೋದು. ಕಾಳುಗಳನ್ನು ಏನಕ್ಕೆ ತಗೊಂಡಿದ್ದೀನಿ ಅಂತಂದರೆ, ಸಾಂಬಾರ್ ಪೌಡರ್ ರುಚಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಸಾಂಬಾರ್ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಕಾಳುಗಳನ್ನು ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು MTR ಶೈಲಿಯಲ್ಲಿ ಸಾಂಬಾರ್ ಪೌಡರ್ ರೆಸಿಪಿಯನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ನೀವು ಚಾನಲಲ್ಲಿ ಹೋಗಿ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಮತ್ತು ಆ ಸಾಂಬಾರ್ ಪೌಡರ್ಗೂ ಈ ಸಾಂಬಾರ್ ಪೌಡರ್ಗೂ ವ್ಯತ್ಯಾಸ ಏನಂತಂದರೆ, ಅದರಲ್ಲಿ ಧನಿಯಾ ಕಾಳು, ಬ್ಯಾಡಿಗೆ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಹಾಗೆ ಅರಸಿನ ಎಲ್ಲ ಹಾಕಿರ್ತೀವಿ, ಇದರಲ್ಲಿ ಅವನ್ನೇನು ಹಾಕಿಲ್ಲ. ಸೊ ನಾವು ಸಾಂಬಾರ್ ಪ್ರಿಪೇರ್ ಮಾಡ್ಕೊಳ್ಳುವಾಗ ಮತ್ತೆ ನಾವು ಸಪ್ರೇಟಾಗಿ ಇದರಲ್ಲಿ ಖಾರದ ಪುಡಿ, ಅರಸಿನ, ಧನಿಯಾ ಪೌಡರನ್ನು ಸಪ್ರೇಟಾಗಿ ಸೇರಿಸ್ತೀವಿ. ಅಷ್ಟೇ ಅದಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಇವು ಮೆತ್ತಗಾಗಬಾರ್ದು, ಗರ್ಗರಿಯಾಗೇ ಇರಬೇಕಾಗತ್ತೆ. ಸೊ ಮೆತ್ತಗಿದ್ರೆ ಪೌಡರ್ ಸರಿಯಾಗಿ ಬರೋದಿಲ್ಲ, ಪೌಡರ್ ಕೂಡ ಬೇಗ ಕೆಟ್ಟೋಗುತ್ತೆ. ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬರ್ಬೋದು. ನೋಡಿ, ಇವನ್ನು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಪೌಡರ್ ಎಷ್ಟೊಂದು ಚೆನ್ನಾಗಿ ಬಂದಿದೆಯಲ್ವಾ. ಸೊ ನೋಡೋದಕ್ಕೆ ಇದು ವೈಟ್ ಆಗಿದ್ರೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಹಳ್ಳಿ ಕಡೆ ಇದೇ ಥರನೇ ಸಾರಿನ ಪುಡಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದು, ತುಂಬ ರುಚಿಯಾಗಿರುತ್ತೆ. ಸೊ ಬಸ್ಸಾರಿಗಂತೂ ಸಖತ್ತಾಗಿರುತ್ತೆ. ಮಸಾಲೆ ಸಾರುಗಳಿಗೆ ಮತ್ತು ನಾನ್ ವೆಜ್ಗೆ ಬಿಟ್ಟು ಉಳಿದೆಲ್ಲ ಸಾರುಗಳಿಗೆ ನಾವು ಇದೇ ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತೀವಿ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.